ನಮಸ್ಕಾರ, ನನ್ನ ಹೆಸರು ಆದರ್ಶ ಅಂತ. ಕ್ರಿಕೆಟ್ ಬಗ್ಗೆ, ಅದರಲ್ಲೂ ಕರ್ನಾಟಕ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಈಗ ಸೈಯದ್ ಮುಷ್ತಾಕ್ ಅಲಿ T20 ಪಂದ್ಯಾವಳಿಗಳು ನಡೀತಾ ಇದೆ. ದೇಶೀಯ T20 ಮಾದರಿ ಈ ಪಂದ್ಯಾವಳಿಯಲ್ಲಿ ಲೀಗ್ ಪಂದ್ಯಗಳು ಈಗಾಗಲೇ ಮುಗಿದಿದೆ. ಈ ಗುಂಪಿನಲ್ಲಿದ್ದ ಕರ್ನಾಟಕ ತಂಡ ಆಡಿದ 6 ಪಂದ್ಯಗಳಲ್ಲಿ 5 ಪಂದ್ಯಗಳನ್ನ ಗೆದ್ದು 2ನೇ ಸ್ಥಾನವನ್ನು ಪಡೆಯಿತು. ಮೊದಲನೇ ಸ್ಥಾನನೇ ಪಡೆದಿತ್ತು, ನೆಟ್ ರನ್ ರೇಟ್ ಹೆಚ್ಚಿಗೆ ಪಡೆದು. ಆದ್ರೆ ಇತ್ತೀಚೆಗೆ ರೂಲ್ ನ ಬದಲಾಯಿಸಿ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಯಾವ ತಂಡ ಗೆದ್ದಿದೆಯೋ ಆ ತಂಡವನ್ನೇ ಮೊದಲ ಸ್ಥಾನಕ್ಕೆ ಏರಿಸಿದ್ದಾರೆ. ಹಾಗಾಗಿ ಬರೋಡಾ ನಮ್ಮಷ್ಟೇ ಅಂಕಗಳನ್ನ ಪಡೆದ್ರು ಮೊದಲ ಸ್ಥಾನಕ್ಕೆ ಹೋಯಿತು. ಇಲ್ಲಿ ಕಾಮಿಡಿ ಅಂತಂದ್ರೆ ಬಿ ಮತ್ತು ಸಿ ಗುಂಪಿನಲ್ಲಿ ನೆಟ್ ರನ್ ರೇಟ್ ರೂಲ್ ನೇ ಫಾಲೋ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ತಂಡ 2ನೇ ಸ್ಥಾನಕ್ಕೆ ಬಂದಿದೆ. ಲೀಗ್ ಹಂತದಲ್ಲಿ ಎಲ್ಲಾ ಗುಂಪುಗಳಲ್ಲಿ ಮೊದಲ ಮತ್ತು 2ನೇ ಸ್ಥಾನ ಪಡೆದಂತಹ ತಂಡಗಳು ಸೇರಿ ಈಗ ಸೂಪರ್ ಲೀಗ್ ಪಂದ್ಯಾವಳಿ ಆರಂಭವಾಗಿದೆ ಸೈಯದ್ ಮುಷ್ತಾಕ್ ಅಲಿ T20 ಪಂದ್ಯಾವಳಿಯಲ್ಲಿ. ಹಾಗಾಗಿ ಇನ್ನು ಈ ಪಂದ್ಯಾವಳಿ ರೋಚಕವಾಗಿ ಸಾಗ್ತಾ ಇದೆ. ಇಲ್ಲಿ 10 ತಂಡಗಳು 2 ಗುಂಪಿನಲ್ಲಿ ಆಡ್ತಾ ಇದೆ. ಕರ್ನಾಟಕ ಆಡ್ತಿರೋ ಗುಂಪಿನಲ್ಲಿ ಕರ್ನಾಟಕ ಬಿಟ್ಟು ತಮಿಳುನಾಡು, ಮುಂಬೈ, ಪಂಜಾಬ್ ಮತ್ತು ಜಾರ್ಖಂಡ್ ತಂಡಗಳು ಆಡ್ತಾ ಇದೆ. ಅದರಲ್ಲಿ ಮೊದಲ ಪಂದ್ಯ ಕರ್ನಾಟಕ ತಮಿಳುನಾಡನ್ನು ಎದುರಿಸ್ತಾ ಇದೆ. ತುಂಬಾ ಖುಷಿ ವಿಚಾರ ಏನು ಅಂತಂದ್ರೆ, ದಕ್ಷಿಣ ಭಾರತದ ಎಲ್ ಕ್ಲಾಸಿಕೋ ಅಂತ ಕರಿತೀನಿ, ಮಹಾಪಂದ್ಯ ಅಂತ ನನಗನ್ಸುತ್ತೆ. ಇದು CSK vs RCB ತರ ಅಲ್ಲ, ನಮ್ಮ ಹುಡುಗರು ತಮಿಳುನಾಡು ಹುಡುಗರು ಆಡುವಂತಹ ಪಂದ್ಯ ಇದು. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಮೊನ್ಮೊನ್ನೆ ಅಷ್ಟೇ ವಿಜಯ್ ಹಜಾರೆ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡ ತಮಿಳುನಾಡು ತಂಡವನ್ನ ಸೋಲಿಸಿ ವಿಜಯ್ ಹಜಾರೆ ಟ್ರೋಫಿ ಎತ್ತಿದ್ದು ನಮಗೆಲ್ಲ ಗೊತ್ತೇ ಇದೆ. ಈಗ ಮತ್ತೊಮ್ಮೆ ಕರ್ನಾಟಕ ತಂಡ ತಮಿಳುನಾಡನ್ನು ಎದುರಿಸ್ತಾ ಇದೆ. ಕರ್ನಾಟಕ ತಂಡ ಲೀಗ್ ಹಂತದಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡ್ತಾ ಬರೋದಾದ್ರೆ, ದೇವದತ್ ಪಡಿಕಲ್ 303 ರನ್ ಗಳನ್ನ ಗಳಿಸಿ ಟಾಪ್ ಸ್ಕೋರರ್ ಆಗಿದ್ದಾರೆ. ಹಾಗೆ ಶ್ರೇಯಸ್ ಗೋಪಾಲ್ 13 ವಿಕೆಟ್ ಗಳನ್ನ ಪಡೆದು ಟಾಪ್ ಬೌಲರ್ ಆಗಿದ್ದಾರೆ. ಮನೀಶ್ ಪಾಂಡೆ ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ 129 ರನ್ ಗಳನ್ನ ಹೊಡೆದು ಸ್ಫೋಟಕ ಶತಕ ಅದು. ಅದರ ಮೂಲಕ ಕರ್ನಾಟಕ ತಂಡ 250 ರನ್ ಗಳನ್ನ ಗಳಿಸ್ತು. ಜೊತೆಗೆ ಪವನ್ ದೇಶಪಾಂಡೆ ಅದ್ಭುತವಾದಂತಹ ಇನ್ನಿಂಗ್ಸ್ ಆಡಿದ್ರು. ಮೊನ್ನೆ ಗೋವಾದ ಮೇಲೆ 119-7 ಇದ್ದಾಗ ಮಿಂಚಿನಂತ ಇನ್ನಿಂಗ್ಸ್ ಆಡಿದ್ರು, 32 ಎಸ್ತಗಳಲ್ಲಿ 63 ರನ್ ಗಳನ್ನ ಗಳಿಸಿ ಹಾಗಾಗಿ ಆ ಗೆಲುವನ್ನು ನಾವು ಪಡ್ಕೊಳ್ಳಕ್ಕೆ ಸಾಧ್ಯ ಆಯ್ತು. ಕರ್ನಾಟಕ ತಂಡ ತುಂಬಾ ಸ್ಟ್ರಾಂಗ್ ಆಗಿದೆ, ರಾಹುಲ್ ಬೇರೆ ತಂಡಕ್ಕೆ ಬ್ಯಾಕ್ ಆಗಿದ್ದಾರೆ, ಜೊತೆಗೆ ಕರುಣ್ ನಾಯರ್ ಅವರು ಕೂಡ ಫಾರ್ಮ್ ಅನ್ನ ಗಳಿಸಿದ್ದಾರೆ. ಹಾಗಾಗಿ ನಮ್ಮ ತಂಡ ಸ್ವಲ್ಪ ಸದೃಢವಾಗಿದೆ ಅಂತಾನೆ ಹೇಳ್ಬೋದು. ಒಂದೇ ಒಂದು ಕೊರತೆ ಅಂತಂದ್ರೆ, ಕೃಷ್ಣಪ್ಪ ಗೌತಮ್ ಅವರು ಇಂಜುರಿಯಿಂದನೋ ಪರ್ಸನಲ್ ರೀಸನ್ ಇಂದನೋ ಹೊರಗಡೆ ಹೋಗಿದ್ದಾರೆ, ಅದೊಂದು ಸ್ವಲ್ಪ ಕೊರತೆ ಆಗಿ ಕಾಣುತ್ತೆ ಅಂತ ಅನ್ಸುತ್ತೆ. ಮತ್ತೆ ವಿಕೆಟ್ ಕೀಪರ್ ಏನಿದ್ದಾರೆ ಅವರು ಸ್ವಲ್ಪ ಫಾರ್ಮ್ ಅಲ್ಲಿ ಕೊರತೆ ಕಾಣಿಸ್ಕೊಳ್ತಾ ಇದೆ. ಅದು ಬಿಟ್ರೆ ಕರ್ನಾಟಕ ತಂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಈ ಕಡೆ ತಮಿಳುನಾಡು ತಂಡವನ್ನ ನೋಡೋದಾದ್ರೆ, ಅಲ್ಲಿ ದಿನೇಶ್ ಕಾರ್ತಿಕ್ ಏನಿದ್ದಾರೆ, DK ಅಂತ ಕರಿಬಹುದು ನಾವು, ಅವರು 200 ರನ್ ಗಳನ್ನ ಗಳಿಸಿದ್ದಾರೆ. ಜೊತೆಗೆ ಸಾಯಿ ಕಿಶೋರ್ ಮತ್ತು ನಟರಾಜನ್ ಇಬ್ರು 12 ವಿಕೆಟ್ ಗಳನ್ನ ಪಡ್ಕೊಂಡು ಡೇಂಜರಸ್ ಆಗಿದ್ದಾರೆ. ಮತ್ತೆ ಶಾರುಖ್ ಖಾನ್, ಮುರುಗನ್ ಅಶ್ವಿನ್ ಇವ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಅವರ ತಂಡ ಕೂಡ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆದಂತಹ ಆಘಾತದಿಂದ ಹೊರಗೆ ಬರಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ನಾಳೆ ಪಂದ್ಯ ತುಂಬಾ ರೋಚಕವಾಗಿರುತ್ತೆ. ಇದರ ಜೊತೆ ಖುಷಿ ವಿಚಾರ ಏನಂತಂದ್ರೆ, ನಾಳೆಯಿಂದ ಪ್ರತಿ ಪಂದ್ಯ ಕೂಡ ಲೈವ್ ಆಗಿರುತ್ತೆ. ನಾಳಿನ ಪಂದ್ಯ Star Sports 2 ಮತ್ತೆ Star Sports 2 HD ಮತ್ತೆ ಹಾಟ್ಸ್ಟಾರ್ ನಲ್ಲಿ ಇದೆ. ಖಂಡಿತ ನೀವೆಲ್ಲ ನೋಡ್ತೀರಾ ಅಂತ ಅನ್ಸುತ್ತೆ ನನಗೆ. ಏನ್ ಪ್ರೆಡಿಕ್ಟ್ ಮಾಡ್ತೀರಾ, ಸ್ಕೋರ್ ಏನಾಗಬಹುದು, ಯಾವ ಸ್ಕೋರ್ ಪೈಪೋಟಿ ಕೊಡುತ್ತೆ, ಇವೆಲ್ಲವನ್ನ ನೋಡ್ಬೇಕಾಗತ್ತೆ ನಾವು. ನಾಳೆ 6:30 ಪಂದ್ಯ ಇದೆ, ಮರೆಯದೆ ನೋಡಿ, ಕರ್ನಾಟಕ ವರ್ಸಸ್ ತಮಿಳುನಾಡು ಪಂದ್ಯ. ಇನ್ನು ಪ್ರತಿ ಪಂದ್ಯಕ್ಕೂ ಸಾಧ್ಯವಾದ್ರೆ ಪಂದ್ಯಕ್ಕಿಂತ ಮುಂಚೆ ಮತ್ತು ಪಂದ್ಯದ ನಂತರ ಖಂಡಿತವಾಗಿ ವಿಮರ್ಶೆ ಅಥವಾ ಈ ರೀತಿಯ ಒಂದಷ್ಟು ಮಾಹಿತಿ ಕೊಡುವಂತ ಪ್ರಯತ್ನವನ್ನು ಮಾಡ್ತೀನಿ. ನಾಳೆ ಪಂದ್ಯ ನಡೀತಿರೋದು ಸೂರತ್ ನಲ್ಲಿ, ಕರ್ನಾಟಕ ತಂಡದ ಮನೀಶ್ ಪಾಂಡೆ, ಆ ಕಡೆ ದಿನೇಶ್ ಕಾರ್ತಿಕ್, ಅಲ್ಲಿ ಮುರಳಿ ವಿಜಯ್, ಬಾಬಾ ಅಪರಿಜಿತ್, ನಮ್ಮಲ್ಲಿ ಕರುಣ್ ನಾಯರ್, ರಾಹುಲ್. ನಾನಂತು ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾಳೆ ಪಂದ್ಯ ನೋಡಕ್ಕೆ. ನಾಳೆ 6:30 ಮರೆಯದೆ ಪಂದ್ಯವನ್ನ ನೋಡಿ. ಹಾಗೇನೆ ಈ ಪಂದ್ಯದ ನಂತರ ಕೂಡ ಸಾಧ್ಯ ಆದ್ರೆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ನಲ್ಲಿ ಹಾಕಿ. ಕರ್ನಾಟಕ ತಂಡವನ್ನ ಚೆನ್ನಾಗಿ ಚೇರ್ ಮಾಡೋಣ. ಜೈ ಕರ್ನಾಟಕ, ಜೈ ಕನ್ನಡ.